ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ರವೆ ಉಂಡೆ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬೇಕಾಗುವ ಪದಾರ್ಥಗಳು: ಚಿರೋಟಿ ರವೆ ಅಥವಾ ಸಣ್ಣ ರವೆ 1 ಕಪ್ಪು, ಸಕ್ಕರೆ, ನೀವು ಚಿರೋಟಿ ರವೆನ ಓವರ್ ಫ್ಲೋ ಆಗೋಷ್ಟು ತಗೊಂಡಿದ್ರೆ ಸಕ್ಕರೆ ಫ್ಲಾಟ್ ಆಗಿ 1 ತಗೊಳ್ಳಿ, ತುಪ್ಪ 1/2 ಕಪ್ಪು, ತೆಂಗಿನಕಾಯಿ ಫ್ರೆಶ್ ತುರಿ ತಗೋಬೇಕು ನೀವು 1 ಕಪ್ನಷ್ಟು, ಮತ್ತೆ ಇದನ್ನ ನೀವು ಆದಷ್ಟು ಬಿಳಿಯಾಗಿರುವಂತ ತುರಿ ತಗೊಳ್ಳಿ, ಮತ್ತೆ ತುರಿ ಎಲ್ಲ ಒಂದೇ ಸಮ ಇರಲಿ, ಒಂಚೂರು ದೊಡ್ಡದು ಅಥವಾ ಈ ಕಾಯಿ ಕಾಯಿ ಸಿಕ್ಕಿದ್ರೆ ಅದು ಚೆನ್ನಾಗಿರಲ್ಲ, ಬರೀ ಒಂದೇ ಸಮನಾದ ತುರಿನ ತಗೋಬೇಕು ನೀವು. ನೀರು 1/2 ಕಪ್ಪು, ಬಾದಾಮು ನಾನೊಂದು 6 ಬಾದಾಮ್ನ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಗೋಡಂಬಿ 1/6 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ, ಹಾಗೆ ದ್ರಾಕ್ಷಿ 15-20 ಇಟ್ಕೊಂಡಿದ್ದೀನಿ. ಈ ಬಾದಾಮು ಗೋಡಂಬಿ ದ್ರಾಕ್ಷಿ ನೀವು ಹೆಚ್ಚು ಹಾಕಿದ್ರು ಕೂಡ ಚೆನ್ನಾಗೇ ಇರುತ್ತೆ. ಹಾಗೆ 1/4 ಟೀಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ಬಾಣ್ಲಿನ ಸ್ಟೌವ್ ಮೇಲೆ ಬಿಸಿ ಮಾಡ್ಲಿಕ್ಕೆ ಇಡಿ. ತುಪ್ಪ ಕಾದ್ಮೇಲೆ ಅದಕ್ಕೆ ಮೊದಲು ಬಾದಾಮನ್ನು ಚೂರು ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ಹಾಕಿ, ಆ ಬಾದಾಮಿ ಸ್ವಲ್ಪ ಆದ್ರೆ ಸಾಕು, ತಕ್ಷಣ ಗೋಡಂಬಿನೂ ಹಾಕಿ. ಹಾಗೆ ಗೋಡಂಬಿ ಕೂಡ ಒಂದು ಸ್ವಲ್ಪ ಒಂದು 5 ಸೆಕೆಂಡ್ ಆದ್ಮೇಲೆ ದ್ರಾಕ್ಷಿ ಹಾಕಿ, ದ್ರಾಕ್ಷಿ ದಪ್ಪಗಾಗ್ಲಿ. ಈಗ ದ್ರಾಕ್ಷಿ ಕೂಡ ದಪ್ಪಗಾಗಿದೆ. ಈಗ ಕಾಯಿ ತುರಿನ ಹಾಕೋಣ. ಕಾಯಿ ತುರಿ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದ್ಮೇಲೆ ಚಿರೋಟಿ ರವೆ ಅಥವಾ ಸಣ್ಣ ರವೆನ ಕೂಡ ಹಾಕಿ ಇದನ್ನ ಚೆನ್ನಾಗಿ ಹುರಿಬೇಕು. ಚಿರೋಟಿ ರವೆ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಹುರಿಬೇಕು. ನೀವು ಈ ರವೆನ ಸಣ್ಣ ಉರಿನಲ್ಲೇ ಹುರಿಬೇಕು, ಯಾಕಂದ್ರೆ ತಳ ಬೇಗ ಸೀದ್ ಹೋಗ್ಬಿಡುತ್ತೆ. ರವೆ ಸಣ್ಣದಿರೋದ್ರಿಂದ ಸೀದ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಈ ರವೆಯ ಹಸಿ ವಾಸನೆ ನೋಡಿ ಹೋಗಿದೆ, ಘಮ್ ಅಂತ ಪರಿಮಳ ಬರ್ತಾ ಇದೆ. ಸುಮಾರು ನಾನು 10-12 ನಿಮಿಷ ಸಣ್ಣ ಉರಿನಲ್ಲಿ ಹುರಿದಿದ್ದೀನಿ. ಈಗ ಈ ಹುರಿದಿದ್ದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೋ ಅಥವಾ ಬಟ್ಲಿಗೆ ತೆಕ್ಕೊಳ್ಳೋಣ. ಆ ಬಾಣ್ಲಿಗೆನೆ ನೀರು ಹಾಕಿಬಿಟ್ಟು ಅದಕ್ಕೆ ಸಕ್ಕರೆ ಹಾಕೋಣ. ಇದನ್ನ ನಿಧಾನಕ್ಕೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಇದು ಒಂದು ಎಳೆ ಪಾಕ ಬಂದರೆ ಸಾಕು. ಈಗ ನೋಡೋಣ ಪಾಕ ಬಂದಿದೆ ಅಂತ. ಸ್ವಲ್ಪ ಬರಬೇಕು. ಇದನ್ನು ಒಂಚೂರು ಹೀಗೆ ತಗೊಂಡು ಪಾಕ ಬಂದಿದೆ ಅಂತ ಈಗ ನೋಡಬೇಕು. ಈಗ ನೋಡಿ ಇದು ಒಂದೆಳೆ ಪಾಕ ಬಂದಿದೆ ನೋಡಿ. ಹೀಗೆ ನೋಡಿ ಒಂಥರ ಹೀಗೆ ಥ್ರೆಡ್ ಲೈಕ್ ಬರುತ್ತೆ ನೋಡಿ. ಇಷ್ಟು ಬಂದಾಗ ಸ್ವಿಚ್ ಆಫ್ ಮಾಡಿಬಿಡಿ. ಇದಕ್ಕೆ ಈ ರವೆ ಹುರಿದಿಟ್ಕೊಂಡಿದ್ದನ್ನು ಹಾಕಿ ಮಿಕ್ಸ್ ಮಾಡಿ, ಹಾಗೆ ಏಲಕ್ಕಿ ಪುಡಿನೂ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಿ. ಈಗ ನೋಡಿ ಇದು ತಣ್ಣಗಾಗಿದೆ, ಪ್ಲಸ್ ಗಟ್ಟಿಯಾಗಿದೆ. ಇದನ್ನು ಈಗ ಉಂಡೆ ಕಟ್ಟೋಣ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಉಂಡೆ ಕಟ್ಕೋಬೋದು. ಹೀಗೆ ಎಲ್ಲ ಉಂಡೆಗಳನ್ನ ನೀವು ಕಟ್ಕೊಳ್ಳಿ. ತಣ್ಣಗಾದ್ಮೇಲೆ ಈ ಉಂಡೆ ಇನ್ನು ಸ್ವಲ್ಪ ಗಟ್ಟಿಯಾಗತ್ತೆ. ನೀವು ಸಾಂಪ್ರದಾಯಿಕವಾಗಿ ರವೆ ಉಂಡೆ ಮಾಡಬೇಕಂದ್ರೆ ನಾನು ಈಗ ಮಾಡಿದ್ನಲ್ಲ ಆ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಆ್ಯಕ್ಚುಲಿ ಸಕ್ಕರೆ ಪುಡಿ ಮಾಡಿ ರವೆನ ಹುರಿದ್ಬಿಟ್ಟು ಕೂಡ ರವೆ ಉಂಡೆನೇ ಮಾಡ್ತಾರೆ, ಆದರೆ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ರವೆ ಉಂಡೆ ಚೆನ್ನಾಗಾಗಬೇಕಂದ್ರೆ ನೀವು ಮುಖ್ಯವಾಗಿ ರವೆ ಹುರಿಯೋದಿದೆಯಲ್ಲ ಅದು ಇಂಪಾರ್ಟೆಂಟು, ರವೆಯ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಅದನ್ನು ಹುರಿಬೇಕು. ಪ್ಲಸ್ ಪಾಕ ಕೂಡ ಹಾಗೆ, ನೀವು ಅದನ್ನು ಜಸ್ಟ್ ಎಳೆ ಪಾಕ ಬರುವಷ್ಟು ಮಾಡಿದರೆ ಸಾಕಾಗುತ್ತೆ. ಸುಮಾರು ಒಂದು 5-6 ನಿಮಿಷಕ್ಕೆಲ್ಲ ಪಾಕ ರೆಡಿ ಆಗಿಬಿಡುತ್ತೆ. ಅಷ್ಟಾದರೆ ನಿಮಗೆ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ, ಪ್ಲಸ್ ಮೃದುವಾಗಿ ಕೂಡ ಇರುತ್ತೆ, ಗಟ್ಟಿ ಆಗೋದಿಲ್ಲ. 1 ಕಪ್ಗೆ ಸುಮಾರು 20 ರವೆ ಉಂಡೆ ಆಗಿದೆ. ನೋಡಿದ್ರಲ್ವಾ ರವೆ ಉಂಡೆ ಹೇಗ್ ಮಾಡೋದು ಅಂತ ಹೇಳಿ. ನೀವು ಕೂಡ ಇದೇ ತರ ರವೆ ಉಂಡೆನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಮಸ್ಕಾರ.